ಎಲ್ಲದಕ್ಕಿಂತ ಮುಂಚೆ ಒಂದು ಸೆಲೆಬ್ರಿಟಿ ಬದುಕಿದೆಯಲ್ಲ ಅದು ಎಂಥ ಡಬ್ಬಾ ಲೈಫ್ ಅಂತ ಹೇಳ್ಬಿಡ್ತೀನಿ ಫಸ್ಟು. ಅವಾಗಿಂದ ನನ್ನ ತಂದೆ ಅಲ್ಲಿ ಕೂರಿಸ್ಬಿಟ್ಟರು, ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ, ಆ ಕಡೆ ಹೋಗ್ಬೇಕು, ನೀವು ಸ್ಟೇಜ್ ಮೇಲೆ ಕರೆದ್ಬಿಟ್ಟೆ. ನನಗೆ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಇನ್ಶರ್ಟ್ ಮಾಡ್ಕೊಂಡು ಸುಮ್ಮನೆ ಏನು ಕಾಣ್ದಂಗೆ ಇಟ್ಟು ಒದ್ದಾಡ್ತಾ ಇದ್ದೀನಿ ನಾನು ಅವಾಗಿಂದ. ಇದು ಒಬ್ಬ ಸೆಲೆಬ್ರಿಟಿ ಲೈಫು, ಗೊತ್ತಾಯ್ತಾ? ನೋಡೋದಕ್ಕೆ ಬೆಳ್ಳಿ ಪರದೆ ಮೇಲೆ ಏನೇನೋ ಮಾಡಿರ್ತೀವಿ, ಒಳಗಡೆ ನಮ್ಮ ಆಂತರ್ಯದಲ್ಲಿ ಏನೇನೋ ಕಿತ್ತಾಡ್ತಾ ಇರುತ್ತೆ. ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಎಂಥ ಪರಿಸ್ಥಿತಿ. ಭಾಳ ಸಂತೋಷ, ನಾನು ಇಲ್ಲಿ ಬಂದು ಕೂತಾಗ ಪಾಪ ಯಾರೋ ಒಬ್ಬ ಹುಡುಗ ಅಲ್ಲಿ ಬಂದ, ಬಂದ್ಬಿಟ್ಟು ಅವ್ನು ಜಲ್ ಸುರ್ಸೋದು ನೋಡಿ ಎರಡು ಖರ್ಚಿಪ್ ವೇಸ್ಟ್ ಮಾಡಿದೆ. ಯಾರು ಇವನು ಅಂತ ನೋಡಿದೆ, ಆಮೇಲೆ ನಿಮ್ಮ ಡವು ಅಂತ ಗೊತ್ತಾಯ್ತು. ನಮಸ್ಕಾರ. ಬೇಗ ಮದುವೆ ಆಗಿ ಬರೀ ಆ್ಯಂಕರಿಂಗ್ ಮಾಡ್ಕೊಂಡು ಎದ್ಬಿಡ್ಬೇಡಿ. ಭಾಳ ಸಂತೋಷ. ಇಲ್ಲಿ ನಾನು ಒಂದೊಂದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಹನಾ ಮೂರ್ತಿ, ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಗರ್ಡಿನಲ್ಲಿ ಬೆಳೆದಂಥ ಹುಡುಗ. ಪಾಪ ಅವನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಭಾಳ ಬಯಸ್ತ ಅವನು, ಅದೆಲ್ಲೋ ಕ್ಲಾಪ್ ಬೋರ್ಡ್ ಇಟ್ಕೊಂಡು ಒಬ್ಬನೇ ಮಾತಾಡ್ಕೊಡುವ, ಅವನೊಬ್ಬನೇ ಕ್ಲಾಪ್ ಹಂಗೋಡಿದು ಅಂತ ಅವನೊಬ್ಬನೇ ಮೋನೋ ಆ್ಯಕ್ಟಿಂಗ್ ಮಾಡೋನು. ನಾನು ಬಾತ್ರೂಮ್ ಹೋಗ್ಬಿಟ್ಟು ಏನಾಗಿದೆ ಹುಡುಗನಿಗೆ, ಏನೋ ಕರೆಂಟ್ ಗರೆಂಟ್ ಹೊಡೆದ್ಬಿಡ್ತಾ ಅಂತ ನೋಡ್ತಾ ಇದ್ದೆ. ಆಮೇಲೆ ಅವನ ಇಂಟ್ರೆಸ್ಟ್ ನೋಡಿದಾಗ ನಾನು ಹೇಳಿದೆ, ಯೋ ಡೆಫಿನೆಟಾಗಿ ಹೇಳ್ತೀನಿ, ಯಾವ ಮನುಷ್ಯನಿಗೆ ತನ್ನ ಕೆಲಸದ ಬಗ್ಗೆ ಶ್ರದ್ಧೆ ಇರುತ್ತಲ್ಲ ಅವನು ಯಾವತ್ತಿದ್ರೂ ಒಂದಿನ ಬಾವುಟ ಆರಿಸೇ ಆರಿಸ್ತಾನೆ. ನೀನು ಹಾಗೆ ಆಗ್ತೀಯ ಅಂತ ನನಗೆ ಈ ವೇದಿಕೆಗಳ ಮೇಲೆ ಹಿಂಗೆ ನಮ್ಮ ಜೊತೆ ನಡ್ಕೊಂಬಂದಂಥ ಹುಡುಗರನ್ನೆಲ್ಲ ನೋಡಿದಾಗ ನಮ್ಗೆ ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಂದರೆ, ಸೊ ಇದೆಲ್ಲ ಪಾಪ ಅವನು ಮಾಗಡಿ ರೋಡಲ್ಲಿ ಯಾವುದೋ ಒಂದು ಪುಟ್ಟ ಜಾಗದಿಂದ ನಡ್ಕೊಂಬಂದು ಎಷ್ಟು ದೊಡ್ಡ ಕನಸು ಹೊತ್ಕೊಂಡು ಇವತ್ತು ಅವನು ಮೊದಲನೇ ಚಿತ್ರನೇ ಎಷ್ಟು ಅದ್ಭುತವಾದ ಚಿತ್ರ ಮಾಡಿದ್ದ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಏನು ಎಂಥ ಫಿಲಮ್, ಸಪೋಸ್ ಆ ಚಿತ್ರ ಏನಾದರೂ ಅದರ್ ಲ್ಯಾಂಗ್ವೇಜಲ್ಲಿ ಹೋಗಿದರೆ ನಾನು ಹೇಳ್ತೀನಿ 100% ಅದು ಭಾಳ ದೊಡ್ಡ ರೇಂಜಲ್ಲಿ ಏನೇನೋ ಆಗಿರ್ತಾಯಿತ್ತು. ನಮ್ಮಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ. ನಮಗೆ ಬಹುತೇಕ ನಮ್ಮಮ್ಮನಿಗಿನ್ನ ಪಕ್ಕದ ಮನೆಯವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಇದೊಂದು ಸ್ವಭಾವ ಇದೆ, ಅದೇನು ಮಾಡೋಕ್ಕಾಗೋಲ್ಲ. ನಾವು ಕೇಳ್ಕೊಂಬಂದಂಥ ದೌರ್ಭಾಗ್ಯ ಎಲ್ಲ ಬೇರೆ ಬೇರೆ ಊರುಗಳಲ್ಲಿ ಅವರವ್ರದೇ ಚಿತ್ರಗಳನ್ನ ನೋಡ್ಕೊತಾರೆ. ಎಲ್ಲರೂ ನಮ್ಮಂತೆ 150-200 ಚಿತ್ರ ಪ್ರೊಡ್ಯೂಸ್ ಮಾಡ್ತಾರೆ. ಅವರವರು ಅವರ ಜಾಗದಲ್ಲಿ ಭಾಳ ಸ್ವಾಭಿಮಾನವಾಗಿ ನಮ್ಮದನ್ನು ನಾವು ನೋಡ್ಕೊತೀವಿ, ಅದು ಬಿಟ್ಟರೆ ನಮ್ಗೆ ಯಾವುದು ಬೇಡ ಅಂತಾರೆ. ಅಷ್ಟು ಒಂದು ಸ್ವಾಭಿಮಾನ ಯಾಕೋ ನಮಗೆ ಗೊತ್ತಿಲ್ಲ. ಆರ್ಟು ಸಿಕ್ಕಾಪಟ್ಟೆ ದೊಡ್ಡದು ನಮ್ಮದು. ಈ ಆಂಜನೇಯ ಬಂದು ಹೊರದು ತೋರಿಸ್ಬಿಟ್ಟಂತೆ ಶ್ರೀರಾಮಚಂದ್ರ, ನೋಡಿ ನಮ್ಮ ಆರ್ಟ್ ಎಷ್ಟು ಊರಾಗ್ಲ ಇದೆ ಅಂತ. ಹಂಗೆ ಕನ್ನಡದವ್ರದು ಊರಾಗ್ಲ ಇದೆ ಅಂತೆ ಆರ್ಟು. ಹಂಗಾಗಿ ಎಲ್ಲ ಭಾಷೆದು 600 ಸಿನಿಮಾನು ನೋಡ್ತಾರೆ ಇಲ್ಲಿ. ಹಂಗಾಗ್ಬಿಟ್ಟು ಇವತ್ತು ನಮಗೆ ಇಂಥ ಒಂದು ಕಾಂಪಿಟೇಷನಲ್ಲಿ ನಾವು ಉಳಿಯೋದಿದೆಯಲ್ಲ, ಭಾಳ ದೊಡ್ಡ ಕಷ್ಟ. ಇದರಲ್ಲಿ ನನಗೆ ಒಂದು ದೊಡ್ಡ ಕನಸಿತ್ತು. ಏನು ಕನಸು ಅಂದರೆ ಅದು ಸ್ವಾರ್ಥ ಅಲ್ಲ, ನಿಸ್ವಾರ್ಥದ ಕನಸು. ಏನು ಅಂದರೆ ಅಕ್ಕಪಕ್ಕ ರಾಜ್ಯದಲ್ಲಿ ಅವ್ರು ಮಾಡುವಂಥ ಚಿತ್ರಗಳು, ಅವರ ವೈಭವೀಕರಣ ಇವೆಲ್ಲ ನೋಡಿದಾಗ ಯಾವತ್ತೂ ನಮ್ಮ ಕನ್ನಡ ನೆಲದಲ್ಲಿ ಇಂಥ ಚಿತ್ರಗಳೆಲ್ಲ ತಯಾರಾಗುತ್ತೆ, ಯಾವಾಗ ನಮ್ಮ ರಾಜ್ಯದ ಕಲಾವಿದರೆಲ್ಲ ಇಡೀ ಅಂತಾರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತರಾಗ್ತವೆ, ಹೊಡಿತಾ ಇರೋ ಬಾಲುಗಳು ಎಲ್ಲ ಶಿಕ್ಷಾರ್ಗಳೇ ಹೊಡಿತಾವ್ರೆ. ಇವಾಗ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಬಗ್ಗೆ, ನಾವು ಮಾಡೋ ಕನ್ನಡ ಚಿತ್ರದ ಬಗ್ಗೆ ಇವತ್ತು ತುಂಬ ಹೆಮ್ಮೆ ಪಡ್ತಿದ್ದಾರೆ. ಈ ಒಂದು ಅದ್ಭುತವಾದಂಥ ದಿನವನ್ನು ನೋಡೋದಕ್ಕೆ ನಾನು ಆಸೆ ಪಟ್ಟಿದ್ದೆ, ಅದು ಬಂದಿದ್ದಾವೆ. ಎಲ್ಲರೂ ಸ್ಟ್ರಾಂಗೆಸ್ಟ್ ಪಿಲ್ಲರ್ಗಳಾಗಿ ಇವತ್ತು ಕನ್ನಡದ ತೇರನ್ನು ಎಳೆಯುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಒಂದು ನಾವು ಯಾವುದಾದ್ರು ಒಂದು ದೊಡ್ಡ ಬಿಲ್ಡಿಂಗ್ನ ಅಥವಾ ದೇವಸ್ಥಾನ ನೋಡಿದಾಗ ನಮಗೆ ಒಂದು ಕಳಶ ಕಾಣುತ್ತೆ. ಆ ಕಳಶ ಮಾತ್ರ ನೋಡೋಕ್ಕೆ ಭಾಳ ಅದ್ಭುತವಾಗಿ ಕಾಣುತ್ತೆ, ಪ್ರತಿಯೊಬ್ಬರಿಗೂ ಭಕ್ತಿ ಬರುತ್ತೆ. ಆದರೆ ಆ ಕಳಶ ನಿಲ್ಲೋದು ಒಂದು ಫೌಂಡೇಶನ್ ಮೇಲೆ. ಆ ಫೌಂಡೇಶನ್ ಒಂದು ಭಾಳ ಬಿಗಿಯಾಗಿದ್ದರೆ ನೀವು ಎಷ್ಟು ಬೇಕಾದ್ರೂ ಪಿಲ್ಲರ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಕಳಶನೆಲ್ಲ ಇಡ್ಬೋದು. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಆ ಫೌಂಡೇಶನ್ ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣ ರಾಜ್ಕುಮಾರ್ ಅವರು. ಅವರು ಇವತ್ತು ಈ ಕನ್ನಡ ಚಿತ್ರರಂಗದ ಫೌಂಡೇಶನ್ ಯಾರು ಅಂದರೆ ನಮ್ಮ ಅಣ್ಣ. ಎಷ್ಟು ಚೆನ್ನಾಗಿ ಅವತ್ತಿನ ದಿನ ಅವ್ರು ಹಾಕದಂಥ ಫೌಂಡೇಶನ್ನು 50ನೇ ಇಸವಿನಲ್ಲಿ ಏನು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಕೇಳಿಸ್ಕೊಳ್ರು, ಇನ್ನೂ ಐತೆ ವಿಷಯ ಆಮೇಲೆ ಮಾತಾಡ್ರಿ, ಕೇಳಿಸ್ಕೋಬೇಕು ಫಸ್ಟು. 50ನೇ ಇಸವಿನಲ್ಲಿ ಎಷ್ಟು ದೊಡ್ಡ ಕಲ್ಪನೆಯನ್ನು ಹಾಕಿ ನಾನೊಬ್ಬನೇ ಬೆಳೆಯಲ್ಲ, ನನ್ನ ಜೊತೆ ಇಡೀ ಕನ್ನಡ ನಾಡಿನ ಜನ, ಇಡೀ ಕನ್ನಡದ ಕುಲವೇ ಬೆಳಿಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಅವ್ರು ಹಾಕದಂಥ ಫೌಂಡೇಶನ್ ಇದೆಯಲ್ಲ, ಅದೆಂಥ ಅಮೃತಗಳಿಗೆ ಹಾಕಿದ್ರು ಆ ಫೌಂಡೇಶನ್ ಗೊತ್ತಿಲ್ಲ. ಅದ್ರ ಮೇಲೆ ಎಷ್ಟೋ ಪಿಲ್ಲರ್ಗಳು ನಿಂತಿದ್ದಾವೆ. ಆ ಎಲ್ಲ ಪಿಲ್ಲರ್ ಮೇಲೆ ಇವತ್ತು ನಂಗೆ ತುಂಬ ಸಂತೋಷ ಆಗೋದೇನು ಅಂದರೆ ಆ ಕಳಶ ಇವತ್ತು ನಮ್ಮ ಶಿವರಾಜಕುಮಾರ್ ಆಗಿರೋದೆ ನನಗೆ ಭಾಳ ಭಾಳ ಒಂದು ಹೆಮ್ಮೆ. ಇದು ಬಹುಶಃ ಈ ಒಂದು ಫೌಂಡೇಶನ್ ಮೇಲೆ ಎಷ್ಟೆಲ್ಲ ಪಿಲ್ಲರ್ ನಿಂತ್ಕೊಳ್ಳಿ, ಅಲ್ಟಿಮೇಟಾಗಿ ಆ ಕಳಶ ಚೆನ್ನಾಗಿರಬೇಕು ಅಂತ ನಾನು ಶುಭ ಹಾರೈಸ್ತೀನಿ ಒಬ್ಬ ಫ್ರೆಂಡಾಗಿ. ಯಾಕೆ ಅಂದರೆ
ಅವರ ಅಪ್ಪನ ಗುಣ ಎಲ್ಲೆಲ್ಲಿತ್ತು ಅಂತ ನಾವು ಹುಡುಕ್ತಾ ಬಂದರೆ ಸಂಪೂರ್ಣ 100ಕ್ಕೆ 100 ಅವರ ಅಪ್ಪನ ಗುಣವನ್ನು ದೇಣಿಗೆಯಾಗಿ ಪಡ್ಕೊಂಬಂದವನೇ ನಮ್ಮ ಶಿವಣ್ಣ. ಇವತ್ತು ಅವರ ಅಪ್ಪನ ಏನು ಸಿಂಪ್ಲಿಸಿಟಿ ಇತ್ತು, ಆ ಸಿಂಪ್ಲಿಸಿಟಿಯ ದೇಣಿಗೆ ಆತನಿಗೆ ಬಂದಿರೋದು. ನಾನು ನಿನ್ನೆ ರಾಜಕುಮಾರ ಸೆಟ್ಟಿಗೆ ಹೋದಾಗ ಇದೆಲ್ಲವನ್ನ ಹೇಳಬೇಕು ಅಂತ ತುಂಬ ಆಸೆಯಿಂದ ಹೋದೆ ನಾನು. ಯಾತಕ್ಕೆ ಅಂದರೆ ನನ್ನ ಆದ್ಯ ಕರ್ತವ್ಯ, ಇವತ್ತು ನಾವು ಏನಾದರೂ ಕಿಂಚಿತ್ತು ಈ ರಾಜ್ಯದಲ್ಲಿ ಒಂಚೂರು ಊಟ ಮಾಡ್ತಿದ್ದೀವಿ ಅಂತ ಅಂದರೆ ಅವರ ಮನೆತನದ ಒಂದು ಆಶೀರ್ವಾದದಿಂದ. ಹಾಗಾಗಿ ನನಗೆ ಆ ಒಂದು ಆ ಶೀರ್ಷಿಕೆ ಮೇಲೆ ನಾನು ನನ್ನ ಮನಸ್ಸಿನಲ್ಲಿರುವಂಥ ಭಾವನೆನ ತುಂಬ ದಿನದಿಂದ ಇಟ್ಕೊಂಡಿರೋದು, ಇಂಥ ವೇದಿಕೆಗಳಲ್ಲಿ ಹೇಳಬೇಕು ಅಂತ ಆಸೆ. ಬಟ್ ಅಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ನಾನು ಶುರು ಮಾಡಿದಾಗ ಕೆಲವರು ಪ್ರೀತಿಪಾತ್ರರು ಬರೋರು ಗಮನ ಆ ಕಡೆ ಸೆಳೆಯೋದು, ನನ್ನ ಮಾತು ಎಲ್ಲೋ ಹೃದಯಕ್ಕೆ ಮುಟ್ಟಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕುಂಠಿತ ಮಾಡಿದೆ. ಇಲ್ಲಂತೂ ಅಡೆತಡೆ ಇಲ್ಲ, ಇರೋದು ಒದರ್ಬಿಟ್ಟು ಹೋಗ್ತಾ ಇರ್ತೀನಿ. ನನಗೇನಿಲ್ಲ, ನಾನು ಅದನ್ನೇ ಹೇಳೋದು. ಇವತ್ತು ನಾನು ಕಂಡಂಥ ರಾಜಕುಮಾರ್ ಅವರು ಎಷ್ಟು ಒಂದು ಸಿಂಪ್ಲಿಸಿಟಿ ಇತ್ತು ಅಂದರೆ, ಇವತ್ತು ಆ ಭಾವನೆಯನ್ನು ಇವತ್ತು ರಜನಿಕಾಂತ್ ಅವರು ಅಳವಡಿಸ್ಕೊಂಡ್ರು, ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಮಹನೀಯರು ಅಳವಡಿಸ್ಕೊಂಡ್ರು. ಏನು ಆ ಭಾವನೆ ಅಂದರೆ, ಯಾವಾಗ ಒಬ್ಬ ಮನುಷ್ಯನಿಗೆ ತನ್ನ ಯಶಸ್ಸಿನ ಗುಟ್ಟು ಇಲ್ಲಿಗೆ ಹೋಗಿ ಟ್ರಾನ್ಸ್ಫರ್ ಆಗುತ್ತೋ ಅವನ ಬೆಳವಣಿಗೆ ಆಗಲ್ಲ, ಅಲ್ಲೇ ಎಂಡ್ ಆಗ್ಬಿಡ್ತಾನೆ. ಯಾವತ್ತೂ ನಮ್ಮ ಯಶಸ್ಸು ಇಲ್ಲಿಗೆ ಹೋಗಬಾರ್ದು, ಅದು ಯಾವತ್ತು ಇಲ್ಲಿರಬೇಕು, ನಮ್ಮ ಕೈ ಯಾವತ್ತು ಹಿಂಗಿರಬೇಕು. ಇದ್ದಾಗ ಮಾತ್ರ ಬೆಳೆಸಿದವ್ರಿಗೆ ಬೆಳೆದವ್ರಿಗೆ ಇಬ್ಬರಿಗೂ ದೊಡ್ಡ ಗೌರವ ಬರುತ್ತೆ ಅಂದರೆ ಆ ಗುಣ ಇದ್ದಾಗ ಮಾತ್ರ. ಇದೇ ವಿಧೇಯತೆ, ಇದೇ ಸಿಂಪ್ಲಿಸಿಟಿ. ಇದನ್ನು ಎಲ್ಲಿ ನೀವು ಹುಡುಕ್ತೀರಿ ಅಂತ ನೋಡಿದಾಗ ಅದಿದ್ದಿದ್ದೇ ಅವರಲ್ಲಿ. ಅವರು ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತು ಎಷ್ಟೋ ನನ್ನ ಕಲಾವಿದರ ಬಂಧುಗಳು ಇಲ್ಲಿದ್ದಾರೆ, ಅವರೆಲ್ಲ ಮೆಲುಕಾಕಿ ನೋಡಿಕೊಂಡಾಗ ರಾಜಕುಮಾರ್ ಅವರು ಇದ್ದಂಥ ಸ್ಥಾನಕ್ಕೆ ನಾವು ರಾಜಕುಮಾರ್ ಅವರು ಇದ್ದಂಥ ಸ್ಥಾನಕ್ಕೆ ನಮ್ಮಂಥವರು ಎಷ್ಟೋ ಜನ ಹತ್ತಿರಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದು ಅವ್ರಿಗೆ ಗೊತ್ತಿತ್ತು, ನಾನು ಬೆಳೆದಿದ್ದೀನಿ ಅಂತ ಗೊತ್ತಿತ್ತು. ಬೆಳೆದಿದ್ದೀನಿ ಅಂತ ತೋರಿಸಿದ್ರೆ ಯಾರೂ ನನ್ನ ಜೊತೆ ಬರೋದಿಲ್ಲ, ಯಾರೂ ನನ್ನ ಹತ್ರ ಬರೋದಿಲ್ಲ. ಆವಾಗ ನನ್ನ ಬೆಳವಣಿಗೆಗೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ನಾನು ಬೆಳೆದಿರೋದನ್ನ ತೋರಿಸ್ಬಾರ್ದು ಅಂತ ಹೇಳಿ, ಸ್ನೇಹಿತರೆ ನೀವು ನಂಬೋದಿಲ್ಲ, ಕಾಲಿಗೆ ಚಪ್ಪಲಿ ಹಾಕ್ತಿರ್ಲಿಲ್ಲ, ಒಂದು ಬಿಳಿ ಪಂಚೆ ಒಂದು ಬಿಳಿ ಶರ್ಟು ಹಾಕ್ಕೊಂಡು ಯಾರೇ ಬಂದರೂ ನಿಮ್ಮನ್ನು ನೋಡೋಕ್ಕೆ ಅಂದರೆ ಬಾಗಿಲಲ್ಲಿ ಬಂದು ನಿಂತು ಬನ್ನಿ, ಯಾವಾಗ ಬಂದಿರಿ, ಬನ್ನಿ ಒಳಗೆ ಬನ್ನಿ, ಬನ್ನಿ 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 ಅಂತ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡವರು. ಕೂರಿಸ್ಬಿಟ್ಟು ಭಾಳ ಚಂದ ನೋಡೋರು ಹಿಂಗೆ ಹಿಂಗೆ ನೋಡಿದ್ರೆ ಅವ್ನ ಪಾಪ ಹನುಮಂತ ಯಾರು ಇದ್ರು ಅವ್ರ ಮನೆಯಲ್ಲಿ, ಹ್ಞೂ ಅನ್ನೋನು ಅಂದರೆ ಅರ್ಥ ಆಗೋದು. ಟಿಫನ್ ಕೂಡ ಲೈ ಅಂತ ಹೇಳೋದು ಬಂದು ಹಿಂಗೆ ಲುಕ್ಕಲ್ಲಿ ಹೇಳೋರು. ಎಷ್ಟು ಚೆನ್ನಾಗಿ ಟಿಫನ್ ಬರೋದು, ಕಾಫಿ ಬರೋದು, ಎಷ್ಟು ಚೆನ್ನಾಗಿ ಆತ್ಮೀಯತೆಯಿಂದ ಹೇಗಿದೆ ನಿಮ್ಮ ಜೀವನ, ಪರವಾಗಿಲ್ವಾ, ನಿಮ್ಗೆ ಬರೋ ಸಂಭಾವನೆ ಸಾಕಾಗ್ತದ, ಮಕ್ಕಳು ಏನು ಓದ್ತಿದ್ದಾರೆ, ಯಾವ ಊರ ಕಡೆಯಿಂದ ಬಂದ್ರಿ, ಮಳೆ ಹೆಂಗಾಗಿದೆ, ಚೆನ್ನಾಗಿದ್ದೀರಾ ನೀವು. ಅವ್ರು ಯಾರಾದರೂ ಅವರ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತ ಒಂದು ಮಾತು ಅಂದ್ಬಿಟ್ರೆ ಎಷ್ಟು ಸಂತೋಷ ಪಡೋರು ಅಂದರೆ, ಎಂಥ ಮಾತು ಹೇಳಿದ್ರಿ, ಈ ಪ್ರಪಂಚದಲ್ಲಿ ಎಷ್ಟೇ ಕೊಟ್ಟರು ಮನುಷ್ಯ ನಾನು ಚೆನ್ನಾಗಿದ್ದೀನಿ ಅನ್ನಲ್ಲ, ಪರವಾಗಿಲ್ಲ ಅಣ್ಣ ಸೋಮಾರ ಆಗಿದ್ದೀನಿ ಅಂತ ಸೈಡ್ ಕೆರ್ಕೊಂತ ಇರ್ತಾರೆ. ನೀವೊಬ್ಬರು ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಿ. ಪ್ರತಿಯೊಬ್ಬರಿಗೂ ಯಾರಿಗೆ ಪಾಸಿಟಿವ್ ಇರುತ್ತೆ ಅವನು ಮಾತ್ರ ನಾನು ಚೆನ್ನಾಗಿದ್ದೀನಿ, ಸಿಕ್ಕಿದ್ರಲ್ಲಿ ತೃಪ್ತಿಯಾಗಿದ್ದೀನಿ ಅನ್ನೋ ಭಾವನೆ ಇದೆ ಅಂತ ಒಪ್ಪುವಂಥ ಒಂದು ದೊಡ್ಡ ಗುಣ. ಅಷ್ಟನ್ನೆಲ್ಲ ಹಾರೈಸಿ ಏನಾದರೂ ಕರ್ತವ್ಯ ಮುಗಿದು ಅವ್ರ ಮನೆಯಿಂದ ಹೋಗಬೇಕಾದ್ರೆ ಬಾಗಿಲವರೆಗೂ ಕರ್ಕೊಂಬಂದ್ಬಿಡೋರು. ಎಷ್ಟು ಆತ್ಮೀಯವಾಗಿ ಆ ನಗುಮುಖ ನೀವು ನೋಡಬೇಕು, ಎಷ್ಟು ಚೆನ್ನಾಗಿ ಇನ್ನೂ ಒಂದು ಸರಿ ಈ ಮನುಷ್ಯನ ನಾವು ತಿರ್ಗಾ ಹೋಗಿ ನೋಡಬೇಕು, ಅವ್ರ ಸಾನ್ನಿಧ್ಯದಲ್ಲಿ ಕೂತ್ಕೋಬೇಕು, ಅವ್ರ ಮಾತನ್ನ ಕೇಳಬೇಕು ಅನ್ನೋವಂಥ ಒಂದು ದೊಡ್ಡ ಗುಣ ಆಯಿತು. ಲೆಕ್ಕ ಹಾಕಿ ಅಂಥ ಒಂದು ಸದ್ಭಾವನೆ ಇರುವಂಥ ವ್ಯಕ್ತಿ ಅವರ ಒಬ್ಬ ಧರ್ಮಪತ್ನಿ, ಇವರಿಬ್ಬರು ಒಂದು ಸರಿ ಟ್ರಿಪ್ಗೆ ಹೋಗಿದ್ರಂತೆ. ಆ ಟ್ರಿಪ್ಗೆ ಹೋಗಿ ಅವ್ರಿಗೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆಲ್ಲ ಒಳ್ಳೇದಾಗುತ್ತೆ, ನಿಮಗೇನು ವರ ಬೇಕು ಕೊಡಿ ಅಂತ ಕೇಳಿದಾಗ ಸ್ವಲ್ಪ ಅಮೃತ ಕೊಡಿ ನಮಗೆ ಅಂತ ಅಂದ್ರಂತೆ. ಅವ್ರಿಗೆ ಅಮೃತ ಕೊಟ್ರಂತೆ, ಅದನ್ನು ಇಸ್ಕೊಂಬಂದ ಮೇಲೆ ಶಿವಣ್ಣ ಅವ್ರು ಹುಟ್ಟಿದ್ರಂತೆ. ಅದಕ್ಕೆ ಅಮೃತ ಕೊಡ್ದಂಗೆ ಅವ್ರಿಗೆ ಹಂಗಂದ್ರೆ ಲೆಕ್ಕ ಏನು ಅಂದರೆ, ಅವ್ರ ಬೆಟ್ಟದ ಮೇಲೆ ಹೋಗಿದ್ದು ಕನ್ನಡ ಚಿತ್ರರಂಗಕ್ಕೆ ಆಶೀರ್ವಾದ, ಆ ಅಮೃತನ ಕೊಟ್ಟಿದ್ದು ಯಾರು ಅಂದರೆ ಕನ್ನಡಿಗರು. ಆ ಕನ್ನಡಿಗರ ಪ್ರೀತಿನ ತಗೊಂಡು ಇವತ್ತು ಆ ಸಂಸಾರ ಜೀವನವನ್ನು ಶುರು ಮಾಡಿ ಇವತ್ತು ಅವರು ಮುತ್ತಿನಂಥ 3 ಮಕ್ಕಳಿಗೆ ಜನ್ಮ ಕೊಟ್ಟು ಅವ್ರ ಸದ್ಬುದ್ಧಿಗಳನ್ನೆಲ್ಲವನ್ನ ಕಲಿಸ್ಕೊಟ್ಟು ಇವತ್ತು ಈ ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲ ಮುಂದುವರಿಸ್ಕೊಂಡು ಕರ್ಕೊಂಡು ಹೋಗಿ ಅಂತ ಆಶೀರ್ವಾದ ಮಾಡಿ ನಿರ್ಗಮಿಸಿದ್ದಾರೆ. ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವ್ರ ಮಕ್ಕಳನ್ನ, ಇಡೀ ಚಿತ್ರರಂಗವನ್ನು. ಇಂಥ ಒಂದು ಸಂಪ್ರದಾಯದ ಜಾಗದಿಂದ ಬಂದಂಥ ಒಬ್ಬ ಶಿವಣ್ಣ ನಿಜವಾಗಲೂ ಈ ಚಿತ್ರದಲ್ಲಿ ನಮ್ಮ ಸಹನ ಅವನಿಗೆ ಯಾವ ರಾಯರು ಅವನಿಗೆ ಹೇಳಿದ್ರು ಗೊತ್ತಿಲ್ಲ. ಲೀಡರ್ ಅಂದರೆ 100% ಆತ ಲೀಡರೇ, ಆ ಲೀಡರ್ ಇರೋ ಗುಣವೇ. ಯಾರು ಲೀಡರ್ ಆಗೋಕ್ಕೆ ಸಾಧ್ಯ ಅಂದರೆ ನನ್ನ ಪ್ರಕಾರ ಎಲ್ಲರನ್ನ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು, ಎಲ್ಲರನ್ನ ಪ್ರೀತಿಸುವಂಥದ್ದು, ಎಲ್ಲರಲ್ಲೂ ತಾನೂ ಒಬ್ಬ ಅಂತ ಯಾರು ಭಾವಿಸ್ತಾನೆ ಅವನು ಮಾತ್ರ ಲೀಡರ್ ಆಗೋಕ್ಕಾಗೋದು. ಮಿಗ್ದವ್ ನಾನು ಬೆಳೆದಿದ್ದೀನಿ ಅಂತ ಸ್ವಲ್ಪ ಈ ಟೈಪೆಲ್ಲ ಬರ್ತಾರಲ್ಲ ಅವರೆಲ್ಲ ಯಾರೂ ಲೀಡರ್ ಆಗೋಲ್ಲ, ಅವ್ರಿಗೆ ಅವರೇ ಆಗ್ಬೋದು.
ಅವ್ರ ಕನ್ನಡಿ ಮುಂದೆ ಅವರೇ ಬೆನ್ ತಟ್ಕೋಬಹುದು. ಆ ಗುಣ ಅವನಲ್ಲಿದೆ. ನನ್ನ ಬಹಳ ಹೆಮ್ಮೆ, ಇದನ್ನ ನಾನು ಹೇಳಬೇಕು ಅಂತ ನಿನ್ನ ತುಂಬಾ ಆಸೆ ಪಟ್ಟಿದ್ದೆ. ಇವತ್ತು ಅಲ್ಲಿ ಹೇಳಕ್ಕಾಗಿಲ್ಲ, ನಾನು ಇಲ್ಲಿ ಹೇಳಿದ್ರಿ. ಶಿವಣ್ಣ ಅವರೇ, ನೀವು ಅಗೋಚರವಾಗಿ ಸಹಾಯ ಮಾಡಿದಂಥ ಎಷ್ಟೋ ಜನರಲ್ಲಿ ನಾನು ಕೂಡ ಒಬ್ಬ. ನನಗೂ ಕೂಡ ಸಹಾಯ ಮಾಡಿದಿರಿ ನೀವು. ನಾನು ಕೂಡ ನನ್ನ ಬೆಳವಣಿಗೆಯಲ್ಲಿ ನಿಮ್ಮ ಸಹಾಯ ಆಗ್ತಾ ಇದೆ ಅಂತ ಒಬ್ಬ ವ್ಯಕ್ತಿಯ ಲೀಡರ್ ಗುಣದ ಈ ಲೀಡರ್ ಚಿತ್ರದ ಬಗ್ಗೆ ಎರಡು ಮಾತಾಡೋಕ್ಕೆ ನನಗೆ ಸಿಕ್ಕಿ ಸೌಭಾಗ್ಯ ಇದೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನನಗೆ. ಈ ಚಿತ್ರಕಥೆಯನ್ನು ನಾನು ಆರಂಭದಿಂದ ಕೇಳಿದ್ದೀನಿ. ನನಗೆ ತಿಳಿದಂಥ ಎರಡು ತೊದಲು ನೋಡಿ ಅಕ್ಷರಗಳಲ್ಲಿ ಅವನಿಗೆ ಹಿಂಗಿದ್ರೆ ಚೆನ್ನಾಗಿರುತ್ತಪ್ಪ ಅಂತ ನಾನು ಹೇಳಿದ್ದೆ. ಬಟ್ ಇವತ್ತು ನಾನು ಆತ ಮಾಡಿರುವಂಥ ಕಾನ್ಸೆಪ್ಟನ್ನ ನೋಡಿದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ಸಿಗುವಂಥ ಒಂದು ಅದ್ಭುತವಾದಂಥ ನಿರ್ದೇಶನ ಅವನು ಮಾಡಿದ್ದಾನೆ. ಅದಕ್ಕೋಸ್ಕರ ಅಂತೂ ಕನ್ನಡಿಗರು ಚಪ್ಪಾಳೆ ಹೊಡಿಲೇಬೇಕು. ಮತ್ತೆ ಶಿವಣ್ಣನಿಗೆ ಇದುವರೆಗೂ ಇದ್ದಂಥ ಇಮೇಜಿಂದ ಒಂದು ಸ್ವಲ್ಪ ಮೇಲೆ ಎತ್ತರಕ್ಕೆ ಕರ್ಕೊಂಡೋಗುವಂಥ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ದಾನೆ. ಭಾಳ ಜವಾಬ್ದಾರಿಯುತವಾದಂಥ ಪಾತ್ರ. ಆಮೇಲೆ ನನಗೆ ಗೊತ್ತಿಲ್ಲ, ಆ ಅಪ್ಪನಿಗೆ ನಾನು ಗೀತಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಅದೇನೇನು ಪುಟ್ಗಳು ಆಗ್ತಾರೋ ಗೊತ್ತಿಲ್ಲ, ಅದೇನು ಎನರ್ಜಿ ಕೊಡ್ತಾರೋ ಗೊತ್ತಿಲ್ಲ. ನಮಗಿನ 10 ಮಂತ್ಸು ದೊಡ್ಡವರು, ನಾವು 4 ಸ್ಟೆಪ್ ಹಾಕಿದ್ರೆ ಹಾಫ್ ಆನ್ ಅವರ್ ರೆಸ್ಟ್ ತಗೊಂತೀವಿ. ಅವರು ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ನಿಲ್ಲಿಸ್ತಾನೆ ಇಲ್ಲ. ಹೌ ಇಟ್ ಈಸ್ ಹ್ಯಾಪನಿಂಗ್ ಐ ಡೋಂಟ್ ನೋ. ಮುದ್ದಾದ 2 ಹೆಣ್ಮಕ್ಳು ಅಪ್ಪನಿಗೆ ಕಿಸ್ಗಳು ಕೊಟ್ಕೊಂಡು ನೈಸ್ ಮಾಡಿಕೊಂಡು, ಡ್ಯಾಡಿ ಯು ಆರ್ ಬ್ಯೂಟಿಫುಲ್ ಕಮಾನ್ ಕಮಾನ್ ಅಂತ ಅನ್ನೋ ಹೆಣ್ಮಕ್ಳುಗಳು. ಅದ್ಭುತವಾದಂಥ ಹೆಂಡತಿ, ಅದ್ಭುತವಾದಂಥ ಚಿತ್ರರಂಗ, ಇಡೀ ರಂಗವೇ ನಿಮ್ಮನ್ನು ಒಬ್ಬ ಅಣ್ಣನ ಥರ ಪ್ರೀತಿಸ್ತಾ ಇದ್ದಾರೆ. ಇದಕ್ಕಿನ್ನ ಪುಣ್ಯ ಇನ್ಯಾರೋ ಸಂಪಾದನೆ ಮಾಡ್ಕೊಂಡಿದ್ದಾರೆ ಹೇಳಿ. ದಯಮಾಡಿ ನಾನು ಇಡೀ ಕನ್ನಡಿಗರಿಗೆ ಹೇಳ್ತೀನಿ, ಆಗಸ್ಟ್ 15th 11th ರಿಲೀಸ್ ಆಗ್ತಾ ಇದೆ. ಪ್ರತಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರೆಲ್ಲ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಅದ್ಭುತವಾದಂಥ ಹಾಡು, ಕವಿರಾಜ ಇವರೆಲ್ಲ ಮಾತಾಡೋಂಗಿಲ್ಲ, ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅದ್ಭುತವಾಗಿ ಎಲ್ಲ ಬರವಣಿಗೆ ಆಗಿದ್ದಾರೆ. ನಾನು ಈ ಚಿತ್ರ ಅಭೂತಪೂರ್ವವಾಗಿ ಯಶಸ್ವಿ ಆಗಲಿ. ಶಿವಣ್ಣ ಅವತ್ತು ನಮ್ಮನ್ನು ರಣರಂಗ ಚಿತ್ರದಲ್ಲಿ ನಮಗೆ ನೂಟ್ಲು ಮಾಡಿಬಿಟ್ಟಿದ್ರು. ಆವಾಗ ನಾವು ನಿಮ್ಮ ಮನೆಗೆ ಬಂದು ಕೇಳ್ಕೊಂಡಾಗ ಗೀತಮ್ಮ ಅವರು ಟೀ ಕೊಟ್ಟು ನೀವು ಒಳಗೆ ಕೂರಿಸಿ ಪಾಪ ಮನವಳ್ಳಿ ಕೃಷ್ಣ ಕರ್ಕೊಂಡೋಗಿದ್ದಕ್ಕೆ ನಾನು ನಿಮ್ಮ ಸಮನೂ ಇಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡೋಗಲ್ಲ ಅಂಥವನ್ನು ಕೂಡ ಒಬ್ಬ ಪಾಮರನ್ನು ಪ್ರೀತಿಸಿ ಪಾತ್ರವನ್ನು ಕೊಡಿಸಿ ನೀವು ಆಶೀರ್ವಾದ ಮಾಡಿದ್ರಿ. ಆ ರಣರಂಗ ನಿಮ್ಮ ತಂದೆಯವರು ನೋಡಿದ್ರು, ನೋಡ್ಬಿಟ್ಟು ಏನೋ ಈಗ ಆ್ಯಕ್ಟ್ ಮಾಡಿದ್ಯಾ ಅಂತ ಹೇಳಿದ್ರು. ಅದೇ ಒಂದು ಆಸ್ಕರ್ ಅವಾರ್ಡು. ಇದೋರ್ಗೂ ನಮ್ಗೆ ಯಾರು ಅವಾರ್ಡ್ ಕೊಟ್ಟಿಲ್ಲ ಶಿವಣ್ಣ, ಬಲೆ ಮುಂಡಾಯಿಸ್ತವ್ರೆ ನಮಗೆ ಕೊಡೋದೇ ಇಲ್ಲ ಕನ್ನಡದೇ. ಬೇಕಾಗಿಲ್ಲ ಕನ್ನಡಿಗರು ಚಪ್ಪಾಳೆನೇ ಸಾಕು, ಯಾವ ಅವಾರ್ಡ್ ಬೇಕಾಗಿಲ್ಲ ನಮಗೆ. ಹಾಗೆ ಆ ಒಂದು ಆಶೀರ್ವಾದ ಸಿಕ್ತು. ಅದಾದ ಮೇಲೆ ಅದೇನೋ ನಿಮಗೆ ಗೊತ್ತಿಲ್ಲ, ಆ ರಾಯರು ನಿಮ್ಮ ಮನಸ್ಸಿನಲ್ಲಿ ಏನು ಹೇಳೋದು ಗೊತ್ತಿಲ್ಲ. ನನ್ನ ಮಗನೂ ಕೂಡ ನಿಮ್ಮ ಜೊತೆಗೆ ಹಾಕ್ಕೊಂಡಿದ್ದೀನಿ. ತುಂಬ ತುಂಬ ಧನ್ಯವಾದ, ಅಭಾರಿ, ಐ ಆಮ್ ಸೋ ಹ್ಯಾಪಿ, ಐ ಲವ್ ಯು. ಈ ಚಿತ್ರ ಅಭೂತಪೂರ್ವ ಯಶಸ್ವಿ ಆಗಲಿ. ಇದೇ ಥರ 100ನೇ ದಿನಕ್ಕೂ ಬಂದು ನಾನು ಮಾತಾಡ್ತೀನಿ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.